ಕೋರ್ಟಿಗೆ ಬೆಲೆ ಇಲ್ಲ ಸಿದ್ದರಾಮಯ್ಯನವರಿಗೆ. ಕೋರ್ಟ್ ಹೇಳ್ತು ಸಮವಸ್ತ್ರ ಮಾತ್ರ ಹಾಕೊಂಡು ಹೋಗ್ಬೇಕು, ಹಿಜಾಬ್ ಧರಿಸ್ಕೊಂಡು ಹೋಗ್ಬಿಡುದು, ಕೇಸರಿ ಶಾಲ್ ಹಾಕೊಂಡು ಹೋಗ್ಬಿಡುದು. ಎಲ್ಲ ಹಿಂದೂ ಯುವಕರು ಯುವತಿಯರು ಕೇಸರಿ ಶಾಲನ್ನು ಅವತ್ತಿದ್ದ ಸಮವಸ್ತ್ರ ಇರೋಂಥ ಕಾಲೇಜ್ಗಳಿಗೆ ಶಾಲೆಗಳಿಗೆ ಹಾಕ್ಕೊಂಡು ಹೋಗಲಿಲ್ಲ. ಆದರೆ ಮುಸಲ್ಮಾನ್ ಹೆಣ್ಮಕ್ಕಳು ನಾವು ಶಿಕ್ಷಣ ಬೇಕಾದ್ರೆ ಬಿಡ್ತೀವಿ, ಹಿಜಾಬ್ ಬಿಡಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬಾಯಲ್ಲಿ ಏನು ಕಡ್ಬಿಟ್ಕೊಂಡಿದ್ರ? ಕೋರ್ಟಿನ ತೀರ್ಪಿಗೆ ನೀವು ಬಗ್ಗಬೇಕು, ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ ಒಂದು ಮಾತಾದ್ರೆ ಹೇಳಿದ್ರ? ಕೆಲವು ಮುಸ್ಲಿಂ ಸಂಘಟನೆಗಳು ಹೇಳಿಕೆ ಕೊಡ್ತಾರೆ, ಬಂದ್ ಕರೆ ಕೊಡ್ತಾರೆ. ಬಂದ್ ಕರೆ ಕೊಟ್ಟಂತ ಸಂದರ್ಭ ಅದು ಕೋರ್ಟಿನ ತೀರ್ಪಿಗೆ ವಿರುದ್ಧ ಬಂದ್ ಕರೆ ಕೊಟ್ಟಿದ್ದು. ಶಾಂತಿಯಿಂದ ಅವ್ರು ಬಂದ್ ಮಾಡ್ಕೊಂಡು ಹೋಗ್ಲಿ ಬಿಡಿ, ಇದು ಸಿದ್ದರಾಮಯ್ಯನವ್ರ ಹೇಳಿಕೆ. ಅಂದ್ರೆ ಕೋರ್ಟಿಗೂ ಅಪಮಾನ ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಒಂದ್ ಕಡೆ ಸಾಧು ಸಂತರಿಗೆ ಅಪಮಾನ, ಮತ್ತೊಂದ್ ಕಡೆ ಕೋರ್ಟಿಗೆ ಅಪಮಾನ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದ ಈ ದೇಶದ ಜನ ಕ್ಷಮಿಸಲ್ಲ. ಯಾರು ಜಡ್ಜ್ಮೆಂಟ್ ಕೊಟ್ರು? ಮೂರು ಜನ ಜಡ್ಜ್ಗಳು, ಅವ್ರಿಗೆ ಬೆದರಿಕೆ ಕರೆ ಬರುತ್ತೆ ಮುಸಲ್ಮಾನರು, ಕೆಲವರು ಮುಸಲ್ಮಾನರು ವ್ಯಕ್ತಿಗಳಿಂದ. ಇದನ್ನು ಖಂಡನೆ ಮಾಡುವಂತ ಧೈರ್ಯವನ್ನು ಕೂಡ ಕಾಂಗ್ರೆಸ್ ಪಕ್ಷ ತೋರಿಸಲಿಲ್ಲ, ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ತೋರಿಸಲಿಲ್ಲ.